ಈ ವರ್ಷ ಪಿಯುಸಿ ಪ್ರಶ್ನೆ ಪತ್ರಿಕೆ ಹೊಸ ಮಾದರಿಯಾಗಿ ಬರ್ತಾ ಇದೆ ಫಲಿತಾಂಶವನ್ನ ಉತ್ತಮಗೊಳಿಸುವುದಕ್ಕೆ ಈ ರೀತಿಯ ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ ಸರಳ ಪ್ರಶ್ನೆಯನ್ನ ಹೆಚ್ಚಳ ಮಾಡಿ ಕಠಿಣ ಪ್ರಶ್ನೆಗಳ ಪ್ರಮಾಣವನ್ನ ಕಡಿತ ಮಾಡಲಾಗಿದೆ ಪರೀಕ್ಷಾ ಮಂಡಳಿಯಿಂದ ಮೊದಲ ವರ್ಷವೇ ಸುಧಾರಣೆ ಕಾಣಿಸ್ತಾ ಇದೆ ಪ್ರಥಮ ದ್ವಿತೀಯ ಪಿಯುಸಿ ಎರಡಕ್ಕೂ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಅನ್ವಯ ಆಗುತ್ತೆ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಪ್ರಥಮ ಪಿಯುಸಿ ಹಾಗೆ ದ್ವಿತೀಯ ಪಿಯುಸಿ ಎರಡಕ್ಕೂ ಕೂಡ ಅನ್ವಯ ಆಗುತ್ತೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು 20 ಕ್ಕೆ ಹೆಚ್ಚು ಮಾಡುವುದಕ್ಕೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ ಅಂದ್ರೆ ಒಂದು ಅಂಕದ ಪ್ರಶ್ನೆ ಕೂಡ ಇಲ್ಲಿ 20 ಇರುತ್ತೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಇನ್ನು ಬಿಟ್ಟ ಸ್ಥಳ ಭರ್ತಿ ಆಗಿರಬಹುದು ಒಂದಿಸಿ ಬರೆಯಿರಿ ಪ್ರಶ್ನೆಗಳ ಮಾದರಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಪಿಯು ಎಕ್ಸಾಮ್ ನ ಒಂದು ರಿಸಲ್ಟ್ ಏನಿದೆ ಅದನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಇಂಥದೊಂದು ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಈಗ ಜಾರಿಗೆ ತರಲಾಗ್ತಾ ಇದೆ ಫಲಿತಾಂಶವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಅಲ್ಲಿ ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹತ್ವದ ಬದಲಾವಣೆಯನ್ನ ಪಿಯು ಪರೀಕ್ಷಾ ಮಂಡಳಿ ಈಗ ತೆಗೆದುಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಸ್ವಾತಿ ಈಗ ಪರೀಕ್ಷೆಯ ಗುಣಮಟ್ಟ ಜೊತೆಗೆ ಏನು ಫಲಿತಾಂಶವನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಪಿಯು ಪರೀಕ್ಷಾ ಮಂಡಳಿ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಜಾರಿಗೆ ತರ್ತಾ ಇದೆ ಏನೆಲ್ಲ ಡಿಫರೆನ್ಸ್ ಇರುತ್ತೆ ಹಳೆ ಪ್ರಶ್ನೆ ಪತ್ರಿಕೆಗೂ ಇದಕ್ಕೂ ಹೋಲಿಕೆ ಮಾಡಿದ್ರೆ ಯಾವೆಲ್ಲ ವ್ಯತ್ಯಾಸಗಳು ಇದೆ ಅಂತ ಲೀಲಸೆ ನಮಗೆಲ್ಲ ತಿಳಿದಿರೋ ಹಾಗೆ ಈ ವರ್ಷ SSLC ಮತ್ತೆ PUC ಬೋರ್ಡ್ ಅನ್ನ ಒಂದೇ ಬೋರ್ಡ್ ಆಗಿ ಮರ್ಜ್ ಮಾಡಲಾಗಿದೆ ಸೋ ಇನ್ ಮುಂದೆ PUC ಜೊತೆಗೆ ಈ SSLC ಏನಿದೆ ಅದು ಎರಡೂ ಕೂಡ ಸ್ಕೂಲಿಂಗ್ ಅಂಡರೇ ಬರುತ್ತೆ ಈ ಹಿಂದೆ CBSE ಮತ್ತೆ ICSE ಸ್ಟೂಡೆಂಟ್ಸ್ ನ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅವರ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು ಆದ್ರೆ ಸ್ಟೇಟ್ ಬೋರ್ಡ್ದು ಒಂದು ಎಲ್ಲೋ ಕಡೆ ಕಡಿಮೆ ಆಗ್ತಾ ಇತ್ತು ಫೇಲ್ ಆಗುವಂತಹ ಸ್ಟೂಡೆಂಟ್ ಗಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಹೀಗಾಗಿ ರಿಸಲ್ಟ್ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮರ್ಜ್ ಆಗಿರುವಂತಹ ಇಲಾಖೆ ಪ್ರಶ್ನೆ ಪತ್ರಿಕೆಯನ್ನ ಸರಳ ಮಾಡ್ತಾ ಇದೆ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದೆ ಕಷ್ಟ ಇರುವಂತಹ ಪ್ರಶ್ನೆಗಳನ್ನ 20% ಗೆ ಇಳಿಸಿ ಈಜಿ ಇರುವಂತಹ ಪ್ರಶ್ನೆಗಳನ್ನ 80% ವರೆಗೂ ಕೂಡ ಜಾಸ್ತಿ ಮಾಡ್ತಾ ಇದೆ ಇದಕ್ಕೆ ಕಾರಣ ಇಷ್ಟೇ ಅದೇ ರಿಸಲ್ಟ್ ಅನ್ನ ಜಾಸ್ತಿ ಮಾಡಬೇಕು ಮತ್ತೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಅಂದ್ರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆಗೆ ನೆಕ್ಸ್ಟ್ ಕೆರಿಯರ್ ಓರಿಯೆಂಟೆಡ್ ಎಕ್ಸಾಮ್ಸ್ ಅನ್ನ ತೆಗೆದುಕೊಂಡ್ರೆ ಅವ್ರಿಗೆ ಒಳ್ಳೆಯ ಆಪರ್ಚುನಿಟಿ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ಶುರುವಾಗಿದ್ದಾರೆ ಸೊ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಸೊ ಇಂತಹ ಕ್ವಶನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಇದರಿಂದ ಈಸಿಯಾಗಿ ಪಾಸ್ ಆಗಬಹುದು ಎಲ್ಲಾ ಸ್ಟೂಡೆಂಟ್ಸ್ ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಅಟ್ಲೀಸ್ಟ್ ಒಂದು 70-80% ವರೆಗೂ ಕೂಡ ಇನ್ಕ್ರೀಸ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸೊ ಇಂತಹ ಕ್ರಮಕ್ಕೆ ಸದ್ಯ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು ಲೀಲಶ್ರೀ ಓಕೆ ಥ್ಯಾಂಕ್ ಯು ಸ್ವಾತಿ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಅಲ್ಲಿ ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ